ನಾನೀಗ ನಿಮಗೆ ಮೊಟ್ಟೆ ಮಸಾಲ ಮಾಡೋದು ಹೆಂಗಂತ ಹೇಳ್ತೆ. ಈ ಮೊಟ್ಟೆ ಮಸಾಲ ಮಾಡೋಕೆ ಬೇಯಿಸಿದ ಮೊಟ್ಟೆ ಬೇಕು. ಮೊಟ್ಟೆನ ಈ ಥರ ಮಾರ್ಕ್ ಮಾಡ್ಕೊಂಡಿರುತ್ತೆ, ಎಲ್ಲ ಈ ಥರ ಮಾರ್ಕ್ ಮಾಡ್ಕೊಂಡಿರ್ಕೆ. ಇದು ಎಂತಕ್ಕೆ ಮಾಡೋದಂತ ಹೇಳಿದ್ರೆ, ಮಸಾಲ ಎಲ್ಲ ಸ್ವಲ್ಪ ಒಳಗಿಡಿಗೆ ಅಂತ. ಫಸ್ಟಿಗೆ ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋದು ಈರುಳ್ಳಿ ಹಾಕೋದು. ಈರುಳ್ಳಿ ಹಸಿಮೆಣಸು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಚೆನ್ನ ಫ್ರೈ ಮಾಡಿ, ಈಗ ಅದಕ್ಕೆ ಕಟ್ ಮಾಡಿಟ್ಕೊಳ್ಳೋದು ಟೊಮಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಳ್ಳೋದು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ. ಆಮೇಲೆ ಒಂಚೂರು ಅರಿಶಿನ ಪೌಡರ್, ಒಂಚೂರು ಅರಿಶಿನ ಪೌಡರ್ ಹಾಕಬೇಕು. ಮತ್ತು ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸಣ್ಣ ಮಾಡಿ ಮಿಕ್ಸ್ ಮಾಡ್ಕೊ. ಇದಾಕೋ ನಮಗೆ ಅಂದರೆ ಅದು ಸ್ವಲ್ಪ ಕ್ಯಾಶ್ ಹಾಕೋ ನಮಗೆ ಮಿಕ್ಸ್ ಮಾಡಿ. ಉಪ್ಪು ಮತ್ತು ಅರಿಶಿನ ಹಾಕ್ರೆ ಈಗ ಸ್ಮ್ಯಾಶ್ ಹಾಕಿ ಟೊಮಾಟೊ. ಇಷ್ಟ ಆದಮೇಲೆ ಇದಕ್ಕೆ ಒಂಚೂರು ಹುಣಸೆ ಹಣ್ಣಿನ ರಸ ಹಾಕಬೇಕು. ಒಂಚೂರು ಸ್ವಲ್ಪ ಇಷ್ಟೇ, ಇಷ್ಟು ಹುಣಸೆ ಹಣ್ಣಿನ ರಸ ಹಾಕಿ ಮತ್ತು ಅದಕ್ಕೆ ಇದರ ಮತ್ತೆಂದೆಲ್ಲ ಗರಂ ಮಸಾಲೆ ಮತ್ತು ಖಾರದ ಪುಡಿ ಅಷ್ಟೇ, ಅದನ್ನು ಎರಡನ್ನೂ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಒಂಚೂರು ನೀರು ಬೇಕಾದ್ರೆ ಹಾಕಬೇಕು. ನೀರು ಚೂರು ಮಿಕ್ಸ್ ಮಾಡಿ, ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತೀರ. ಮಸಾಲೆ ಎಲ್ಲ ಹಸಿ ವಾಸನೆ ಹಾಕೋದವರಿಗೆ ಫ್ರೈ ಮಾಡ್ತೀರಾ. ಚೂರು ನೀರು ಬೇಕಂದ್ರ ಇದಕ್ಕೆ ಈ ಮೊಟ್ಟೆ ಹಾಕಿ, ಮೊಟ್ಟೆ ಹಾಕಿ ಚಂದ ಮಿಕ್ಸ್ ಮಾಡ್ಕೊಡ್ಬೇಕು. ಉರಿ ಮಾಡ್ಕೊಂಡು ಅದರ ಮೇಲೆ ಕಟ್ ಮಾಡಿಟ್ಟದ್ದು ಕೊತ್ತಂಬರಿ ಸೊಪ್ಪು ಹಾಕಿ ಮೊಟ್ಟೆ ಮಸಾಲ ರೆಡಿ. ಸ್ವಲ್ಪ ಹಿಂಗೆ ಒಂದು ನಿಮಿಷ ಮುಚ್ಚಿಟ್ಟು ಒಂದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಡಿತ. ಒಂದೇ ನಿಮಿಷ ಸ್ಟಾರ್ಟ್. ಈಗ ನಮ್ಮ ಮೊಟ್ಟೆ ಮಸಾಲ ರೆಡಿ.